ಸ್ಮೈಲ್ ಈಸ್ ಬ್ಯೂಟಿಫುಲ್ ಅಂತಕ್ಕಂಥ ಶುಭನುಡಿಯೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು ಈಗಾಗಲೇ ಆರು ಖಂಡಗಳ ಬಗ್ಗೆ ನಾನು ಹೆಚ್ಚಿನ ಒಂದು ಮಾಹಿತಿ ಅಂತಕ್ಕಂಥದ್ದನ್ನು ತಿಳಿಸಿದ್ದೆ ಇನ್ನು ಕೊನೆಯದಾದಂಥ ಒಂದು ವಿಶ್ವದಲ್ಲಿ ಬರ್ತಕ್ಕಂಥ ಕೊನೆಯ ಖಂಡ ಅಂಟಾರ್ಟಿಕಾ ಖಂಡ ಇದು ದಕ್ಷಿಣಾರ್ಧ ಗೋಳದಲ್ಲಿರುವ ಅಂಟಾರ್ಟಿಕಾದ ಕೇಂದ್ರ ಭಾಗದಲ್ಲಿ ದಕ್ಷಿಣ ಧ್ರುವವಿದೆ ಖಂಡದ ವಿಸ್ತೀರ್ಣ ಒಂದು ಪಾಯಿಂಟ್ ನಲವತ್ತೆರಡು ಮಿಲಿಯ ಚದರ ಕಿಲೋಮೀಟರ್ ಅದರ ಶೇಕಡಾ ತೊಂಬತ್ತೈದು ಭಾಗವು ನಿರಂತರವಾಗಿ ಹಿಮಪದರ ಮತ್ತು ಹಿಮಟೋಪಿಗಳಿಂದ ಕೂಡಿದೆ ಹಿಮದ ಪದರಗಳಿಂದಾಗಿ ಅಂಟಾರ್ಟಿಕಾ ಅತ್ಯಂತ ಎತ್ತರದ ಖಂಡವೆನಿಸಿದೆ ಸಮುದ್ರ ಮಟ್ಟದಿಂದ ಇದರ ಸರಾಸರಿ ಎತ್ತರ ಎರಡು ಸಾವಿರದ ಮುನ್ನೂರು ಮೀಟರ್ ಹಿಮದಡಿಯಲ್ಲಿ ಪರ್ವತ ಪರಸ್ವಭೂಮಿ ತಗ್ಗು ಪ್ರದೇಶ ಮತ್ತು ಕಣಿವೆಗಳಿವೆ ಪ್ರಪಂಚದ ಸುಮಾರು ಶೇಕಡ ತೊಂಬತ್ತು ಭಾಗ ಸಿಹಿನೀರು ಹಿಮದ ರೂಪದಲ್ಲಿ ಅಂಟಾರ್ಟಿಕಾ ಖಂಡವೊಂದರಲ್ಲಿ ಶೇಖರಣೆಯಾಗಿದೆ ಹಿಮವು ಕನಿಗಳಲ್ಲಿ ತುಂಬಿದೆ ಪರ್ವತಗಳನ್ನು ಆವರಿಸಿದೆ ಖಂಡದ ಅಂಚಿನಿಂದ ಭಾರೀ ಹಿಮ ಬಂಡೆಗಳು ಒಡೆದು ಅಕ್ಕಪಕ್ಕದ ಪ್ರದೇಶದಲ್ಲಿ ತೇಲುತ್ತವೆ ಇದನ್ನು ಹಿಮಗಡ್ಡೆಗಳೆನ್ನುವರು ಕೆಲವು ಹಿಮಗಡ್ಡೆಗಳು ನಾಲ್ಕು ಸಾವಿರ ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿವೆ ಕೆಲವು ಪರ್ವತ ಶಿಖರಗಳು ನಾಲ್ಕು ಸಾವಿರ ಮೀಟರ್ಗಿಂತ ಎತ್ತರವಾಗಿವೆ ವಿನ್ಸನ್ ಮ್ಯಾಸಿಫ್ ಅಂಟಾರ್ಟಿಕಾ ಅತ್ಯಂತ ಉನ್ನತ ಶಿಖರ ಎರೆಬಸ್ ಇಲ್ಲಿಯ ಏಕಮಾತ್ರ ಜೀವಂತ ಅಗ್ನಿ ಪರ್ವತ ಅಂಟಾರ್ಟಿಕಾ ಖಂಡವನ್ನು ಪೆಸಿಫಿಕ್ ಅಟ್ಲಾಂಟಿಕ್ ಮತ್ತು ಹಿಂದೂ ಮಹಾಸಾಗರಗಳು ಆವರಿಸಿವೆ ರಾ ಸಮುದ್ರ ಮತ್ತು ವೆಡೆಲ್ ಸಮುದ್ರ ಎಂಬ ಎರಡು ದೊಡ್ಡ ಕಾರಿಗಳು ಸಣ್ಣ ಪುಟ್ಟ ಕೊಲ್ಲಿಗಳು ಇವೆ ದಕ್ಷಿಣ ಧ್ರುವದ ಸಮೀಪದ ಓಸ್ಟಾಕ್ ಎಂಬಲ್ಲಿ ರಷ್ಯಾದ ಸಂಶೋಧನಾ ಕೇಂದ್ರವಿದೆ ಹಾಗೆ ಇಲ್ಲಿ ಶಿಲಾವಲ್ಕ ಮತ್ತು ಪಾಚಿಗಳ ಹೊರತಾಗಿ ಬೇರೆ ಯಾವ ಸಸ್ಯಗಳೂ ಬೆಳೆಯುವುದಿಲ್ಲ ಖಂಡವನ್ನು ಆವರಿಸಿರುವ ಜಲಭಾಗದಲ್ಲಿ ಹೇರಳ ಜೀವರಾಶಿ ಇದೆ ಇದರಲ್ಲಿ ಕ್ರಿಲ್ನಂತಹ ಪುಟ್ಟ ಸೀಗಡಿಯಿಂದ ಹಿಡಿದು ದೈತ್ಯ ಗಾತ್ರದ ತಿಮಿಂಗಿಲಗಳವರೆಗೆ ಜೀವ ವೈವಿಧ್ಯವಿದೆ ಸುಮಾರು ಮೂವತ್ತು ಜಾತಿಯ ಸಮುದ್ರ ಪಕ್ಷಿಗಳು ತೀರ ಪ್ರದೇಶದಲ್ಲಿ ವಾಸಿಸುತ್ತವೆ ಹಿಮ ಪೆಟ್ರೆಲ್ ಮತ್ತು ಪೆಂಗ್ವಿನ್ಗಳು ಅವುಗಳಲ್ಲಿ ಪ್ರಮುಖ ಹಾರಬಲ್ಲ ಪೆಟ್ರಲ್ಗಳ ಬಿಳಿ ಪಾರಿವಾಳದಂತಿವೆ ಪೆಂಗ್ವಿನ್ಗಳು ದೊಡ್ಡ ಗುಂಪುಗಳಲ್ಲಿ ವಾಸಿಸುತ್ತವೆ ನಾರ್ವೆ ದೇಶದ ಅಮುನ್ಸನ್ ಎಂಬಾತನು ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಅಂಟಾರ್ಟಿಕಾದಲ್ಲಿರುವ ಭೂಗೋಳದ ದಕ್ಷಿಣ ಧ್ರುವವನ್ನ ಮೊದಲಿಗೆ ತಲುಪಿದ ಅಂಟಾರ್ಟಿಕಾದ ವೈಮಾನಿಕ ಅನ್ವೇಷಣೆ ಮಾಡಿದವರಲ್ಲಿ ಮೊದಲಿಗೆ ರಿಚರ್ಡ್ ಬರ್ಡ್ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಅಮೆರಿಕ ರಷ್ಯಾ ಮತ್ತು ಇತರ ಹತ್ತು ದೇಶಗಳು ಅಂಟಾರ್ಟಿಕಾ ಒಪ್ಪಂದಕ್ಕೆ ಸಹಿ ಹಾಕಿದವು ಖಂಡದ ನೈಸರ್ಗಿಕ ಸಂಪನ್ಮೂಲಗಳನ್ನು ರಕ್ಷಿಸಿ ಉಳಿಸತಕ್ಕದ್ದು ಎಂಬುದಾಗಿ ಒಪ್ಪಂದ ಸಾರುತ್ತವೆ ಭಾರತವು ಈ ಖಂಡಕ್ಕೆ ಮೊಟ್ಟ ಮೊದಲ ಅನ್ವೇಷಣಾ ತಂಡವನ್ನು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಕಳುಹಿಸಿತು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು